ಬೇಕಿದ್ದ 1,000 ಕೋಟಿ ರೂಪಾಯಿ ಇಟ್ಟಿದ್ರು. ಯಾಕೆ ತಿರ್ಗ ತೆಗೆದುಕೊಳ್ತಾರೆ 1,000 ಕೋಟಿ ಇಟ್ಟಿದ್ದ? ನಾನು ಬಿ ಡಬ್ಲ್ಯೂ ಆಗಲಿ ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಮಾತಾಡೋಂಥ ಎಲ್ಲ ಲೀಡ್ಗಳು 27 MP ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಕೊಟ್ಬಿಟ್ರಿ ಪರ್ಮಿಷನು, ಅಥಾರಿಟಿಲಿ ಒಂದು ಡಿಸಿಷನ್ ಆಗಲಿ ಅಂತ ಹೇಳಿದ್ರೆ ಮುಗೀತಲ್ಲ ಜನಪರ. ನಾವೇನು ತಮಿಳ್ನಾಡು ಕೊಡೋಣ, ತಮಿಳ್ನಾಡು ಕೊಟ್ಟೆ ಕೊಡ್ತೀವಿ. ನಮಗೆ ಮೇಜರ್ ಇರೋದು ಕಾವೇರಿ ಬೇಸನಲ್ಲಿ ಬೆಂಗಳೂರಿಗೆ ಕುಡಿಯುವಂಥ ನೀರು. ಆ ನೀರಿಗೋಸ್ಕರ ನಾವು ಬಡ್ತಾ ಇರ್ತೀವಿ. ಅದಕ್ಕೆ ನಾವು ನಡೆದಿದ್ದು ವಾಕ್ ಫಾರ್ ವಾಟರ್, ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಇಟ್ಕೊಳ್ಳಿ. ಅವರು ಕೇಸ್ ಆಗ ಕೇಸ್ ಹಾಕ್ಸೋರು ನಮ್ಮನೆಲ್ಲ ಅದಕ್ಕೆ ನನ್ನೆಲ್ಲ ಪ್ರೊಟೆಸ್ಟ್ ಮಾಡ್ಬೇಕಾಗಿರೋದು. ಅಲ್ಲೋಗಿ ಡೆಲ್ಲಿಲಿ ಹೋಗಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಬೇಕು. ಅಲ್ಲಿ ಪ್ರೊಟೆಸ್ಟ್ ಮಾಡಿ ಮೊದಲು ನೀವು ತೀರ್ಮಾನ ಮಾಡಿ ಮಾದಾಯಿ ವಿಚಾರದಲ್ಲಿ ಪರ್ಮಿಷನ್ ಕೊಡಿ. ಅಲ್ಲಿ ಮಾದಾಯಿಯಿಂದ ಆಯಿತು ಅಂದರೆ ಅಲ್ಲೆಲ್ಲ ಶೆಟ್ರಿಗೆ, ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಎಲ್ಲರಿಗೂ ಕೂಡ ಕುಡಿಯುವ ನೀರಿಗೆ ಅನುಕೂಲ ಆಗ್ತದೆ. ಹಿರಣ್ಣಮ್ಮ, ಬದ್ಧತೆ ಅಲ್ಲ, ನಮ್ಮ ಸರ್ಕಾರದ ಬದ್ಧತೆ. ನಾನು ಆಗಲೇ ಫಾರೆಸ್ಟಲ್ಲಿ ಮರಗಳನ್ನೆಲ್ಲ ಲೆಕ್ಕ ಹಾಕ್ಸ್ತಾ ಇದ್ದೀನಿ. ಒಂದು ಝೋನು ಆಗಲೇ ಓಪನ್ ಮಾಡಿಬಿಟ್ಟಿದ್ದೀನಿ. ಅವ್ರಿಗೆ ಫಾರೆಸ್ಟ್ ಲ್ಯಾಂಡ್ಗೆ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡೋಕ್ಕೆಲ್ಲ ಜಾಗ ಕೂಡ ಐಡೆಂಟಿಫೈ ಮಾಡಿಬಿಟ್ಟಿದ್ದೀನಿ. ಬದ್ಧತೆ, ಕೆಲಸ ಎಷ್ಟು ಬೇಕು ಎಷ್ಟು ಬೇಕು ನಾವು ಮಾಡ್ತೀವಿ. ನಮ್ಗೆ ಅದಕ್ಕೋಸ್ಕರನೇ ನಾನು ಬೈ ಪ್ಯಾಷನ್ ಐ ಹ್ಯಾವ್ ಟೇಕನ್ ದಿಸ್ ರೆಸ್ಪಾನ್ಸಿಬಿಲಿಟಿ. ಬೈ ಪ್ಯಾಷನ್ ಈ ಒಂದು ಇಲಾಖೆನ, ಇರಿಗೇಷನ್ ಇಲಾಖೆನ, ನನ್ನ ಕಾಲದಲ್ಲಿ ನನ್ನ ಕ್ಷೇತ್ರದಲ್ಲೇ ಇರುವಂಥ ಈ ಪ್ರಾಜೆಕ್ಟನ್ನು ಏನಾದ್ರು ಮಾಡಲೇಬೇಕು, ಬೆಂಗಳೂರು ನಾಗರಿಕರಿಗೆ ಒಂದು ಕೊಡಲೇಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ನಾನು ಬಡದಾಡ್ತಾ ಇದ್ದೀನಿ.